ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದಾನೆ ವಿಧಿ, ನಮ್ದೇನಿಲ್ಲ. ಸದಾ ನಗುಮುಖದ ಆನಂದದ ಚಿಲುಮೆ ಅಂತಾನೆ ಹೇಳಬೇಕು. ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಅವರ ಫ್ಯಾಮಿಲಿ ಅವ್ರಿಗೂ ದುಃಖ ಪರಿಸಂತ ಶಕ್ತಿ ಬೇಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಯಾವುದೇ ಗಲಾಟೆ ಇಲ್ಲದೆ ಅವರ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಅವರ ಅಕಾಲಿಕ ಮರಣ ಎಲ್ಲರಿಗೂ ಒಂಥರ ಆಶ್ಚರ್ಯ, ಅದಕ್ಕೆ ನಂಬಕ್ಕೆ ಆಗದೇ ಇರೋಂಥ ಒಂದು ಕಹಿ ಸತ್ಯ ಅಂತಲೇ ಹೇಳಬೇಕು. ಎಷ್ಟೇ ಫಿಟ್ನೆಸ್, ಎಷ್ಟೇ ಇದ್ದೇನೆ, ಈ ಥರದ್ದು ಆದಾಗ ತುಂಬ ನೋವು ಆಗುತ್ತೆ ಅಲ್ಲ. ಹಾಗಾಗಿ ಅವರ ಮಾತುಗಳನ್ನು ಬಲಗೈಲಿ ಕೊಟ್ಟಿದ್ದು ಕೆಡಗೈಗೆ ಗೊತ್ತಾಗಬಾರ್ದು ಅನ್ನೋಷ್ಟು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಶಾಂತಿ ಸಿಗಲಿ ಅಂತ ದೇವರನ್ನು ಪ್ರಾರ್ಥಿಸೋಣ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರೋಂಥ ಕೊಡುಗೆಗಳು ಅಪಾರ. ಅವ್ರು ಕೊಟ್ಟಿರೋಂಥ ಏನು ಸಿನಿಮಾಗಳಿದೆ ಅದು ತುಂಬ ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲರೂ ನೋಡೋ ಅಂಥದ್ದು. ಮತ್ತೆ ಹುಟ್ಟಿ ಬನ್ನಿ ಅಂತ ಎಲ್ಲರೂ ಪ್ರಾರ್ಥಿಸೋಣ.